ಯಾವೊಂದು ಪರಿಸ್ಥಿತಿಗಳಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬರಗಾಲದಿಂದ ಇದೆಲ್ಲದರ ಮಾಹಿತಿಗಳನ್ನು ನಿಮ್ಮ ಮುಂದೆ ಸರ್ಕಾರವೇ ಇಡ್ತಾ ಇದೆ ಇದನ್ನ ಪದೇ ಪದೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನುಡಿಮತ್ತುಗಳು ವಿರೋಧ ಪಕ್ಷದ ನುಡಿಮತ್ತುಗಳು ನುಡಿಮತ್ತುಗಳು ಹೇಳ್ತಾ ಇದ್ದಾರೆ ಸರ್ಕಾರದ ನುಡಿಮತ್ತುಗಳನ್ನು ನಾವು ಕೇಳ್ತಾ ಇದೀವಿ ಪ್ರತಿದಿನ ಪ್ರತಿದಿನ ಇವತ್ತು ಈ ರಾಜ್ಯದಲ್ಲಿ ಬರಗಾಲಕ್ಕೆ ತುತ್ತಾಗಿರತಕ್ಕಂತ ರೈತರ ಬೆಳೆಯ ಪ್ರಮಾಣದ ನಷ್ಟ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸರ್ಕಾರವೇ ಮತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಈ ಮತ್ತೆ ಇನ್ನೊಂದು 21 23 ಜಿಲ್ಲೆಗಳನ್ನು ಇವತ್ತು ಏನು ಅಡಿಷನ್ ಮಾಡಿದ್ದಾರೆ ಬರಗಾಲದ ಒಂದು ಲಿಸ್ಟ್ ನಲ್ಲಿ ಬರಗಾಲ ತಾಲೂಕುಗಳನ್ನು 21 ತಾಲೂಕುಗಳನ್ನು ಮತ್ತೆ ಈಗ ಅಡಿಷನ್ ಮಾಡಿದ್ದಾರೆ ಇದರ ಒಂದು ಬೆಳೆಯ ನಷ್ಟದ ಪ್ರಮಾಣ 33,700 ಕೋಟಿ ಅಂತಕಂತದ್ದು ಸರ್ಕಾರವೇ ಇವತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಜನತೆ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಮೊದಲೇನು ಬರಗಾಲದ ತಾರಕಗಳನ್ನು ನಿಗದಿ ಮಾಡಿದ್ರು ಆ ಸಂದರ್ಭದಲ್ಲಿ ಸುಮಾರು 4,600 ಕೋಟಿ ಕೇಂದ್ರ ಸರ್ಕಾರದ ಪರಿಹಾರಕ್ಕೆ ಪತ್ರ ಬರೆದಿದ್ದೇವೆ ಅಂತದ್ದು ಈಗ ಅಡಿಷನಲ್ ಆಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಹಣವನ್ನು ಸುಮಾರು 5,400 5,600 ಕೋಟಿನೋ ಇವತ್ತು ಕೇಂದ್ರ ಸರ್ಕಾರದಿಂದ ನಿರೀಕ್ಷೆ ಮಾಡುತ್ತಾ ಇದ್ದೇವೆ ಕೇಂದ್ರ ಸರ್ಕಾರದಲ್ಲಿ ನಾವು ಪತ್ರ ಬರೆದರೂ ನಮಗೆ ಇನ್ನೂ ಸಹ ನಮಗೆ ಭೇಟಿಗೆ ಸಮಯವನ್ನು ಕೊಟ್ಟಲಿಲ್ಲ ಇದೆಲ್ಲವನ್ನು ನಿನ್ನೆ ಹೇಳ್ಕೊಂಡಿದ್ದಾರೆ ನೀವು ಪತ್ರ ಬರೆದು ಕೂತ್ಕೊಂಡ್ರೆ ಭೇಟಿಗೆ ಅವಕಾಶ ಕೊಡ್ತಾರಾ ಯಾರಾದರೂ ರೆಪ್ರೆಸೆಂಟೇಟಿವ್ ಹೋಗ್ಬೇಕಾದ್ರೇನು 2, 3, 4 ಏನೋ ಮಾಡ್ಕೊಂಡವ್ರೆ ಮುಖ್ಯಮಂತ್ರಿಗಳ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯದ ಪ್ರತಿನಿಧಿಗಳು ಅಂತ ಡೆಲ್ಲಿಗೆ ಕ್ಯಾಬಿನೆಟ್ ರ್ಯಾಂಕ್ ಬೇರೆ ಕೊಟ್ಟು ಅವ್ರನ್ನ ಬೇರೆ ಹಾಕಿದ್ದೀರಿ ಏನು ಮೊನ್ನೆ 9 ಕೋಟಿ ವೆಚ್ಚದಲ್ಲಿ ಹೊಸ ಕಾರ್ಗಳು ಬೇರೆ ಖರೀದಿ ಮಾಡಿದ್ದೀರಿ ಅಲ್ಲಿ ಇರೋರ್ಗೂ ಕೊಟ್ಟಿದ್ದೀರೋ ಏನೋ ಗೊತ್ತಿಲ್ಲ ಹೊಸ ಕಾರ್ಗಳನ್ನ ಅದು ಹೋಗಿ ಕೂರಬೇಕಲ್ಲ ಸಮಯ ಅವರು ನಿಗದಿ ಮಾಡೋದಕ್ಕಿಂತ ನೀವು ಹೋಗಿ ಪ್ರೆಷರ್ ಹಾಕಬೇಕಲ್ಲ ಅಲ್ಲಿ ಅದು ಯಾವ ರೀತಿ ಹಾಕೊಂಡಿದ್ರು ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಒಂದು ಕಡೆ ನಿಮ್ಮ ಮಾಹಿತಿ ಪ್ರಕಾರವೇ ಏನೊಂದು 33,700 ಕೋಟಿ ನಷ್ಟ ಅಂತಕಂತ ಹೇಳ್ತಾ ಇದ್ದೀರಿ ಸುಮಾರು 65,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಾಶ ಆಗಿದೆ ಅಂತಕಂತದ್ದು ಹೇಳ್ತಾ ಇದ್ದೀರಿ ಈ ವರ್ಷ ರೈತರ ಪರಿಸ್ಥಿತಿಗಳಷ್ಟೇ ಅಲ್ಲ ಆಹಾರ ಧಾನ್ಯದ ಬೆಳೆಗಳ ಒಂದು ನಷ್ಟದಿಂದ ಸಾರ್ವಜನಿಕರ ಮೇಲೆ ಆಗತಕ್ಕಂತ ಪರಿಣಾಮಗಳು ಇವತ್ತು ಕಲಬುರಗಿ ಬಗ್ಗೆ ಒಂದು ಪತ್ರಿಕೆ ಬೆಳಗ್ಗೆ ನೋಡ್ತಾ ಇದ್ದೆ ಅಲ್ಲಿ ಬೆಳೆಯತಕ್ಕಂತ ನಮ್ಮ ತೊಗರಿ ಇರಬಹುದು ಅಲ್ಲಿಂದ ಉದ್ದು ಇರಬಹುದು ಹಲವಾರು ಬೆಳೆಗಳು 80% ನಾಶ ಆಗಿದೆ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಒಂದರಲ್ಲಿ ಇನ್ನು ಮೊನ್ನೆ ಅಲ್ಲೆಲ್ಲೋ ರಾಯಚೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ನ ಶಾಸಕರೇ ಅಧಿಕಾರಿಗಳ ಮೇಲೆ ಗದಾ ಪ್ರಹಾರ ಮಾಡಿದ್ದಾರೆ ಒಡೆಯತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡ್ರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದನ್ನು ಯಾಕೆಂದರೆ ಕೊನೆಯ ಹಂತದಲ್ಲಿ ರಾಯಚೂರಿನ ಭಾಗದಲ್ಲಿ ಭತ್ತ ಇವತ್ತು ನೀರಿನ ಕೊರತೆಯಿಂದ ಒಣಗ್ತಾ ಇರತಕ್ಕಂಥದ್ದು ಏನಿದೆ ಇವತ್ತು ಬೆಳಗ್ಗೆ ಮಂಡ್ಯದ ಒಂದು ವರದಿನೂ ಗಮನಿಸಿದೆ ಭತ್ತ ಹಾಕಿದ್ದಾರೆ ನೀರಿಲ್ಲದೆ ಒಣಗಿ ನಿಂತಿದೆ ಈಗ ಇವತ್ತೇನೋ ನಮ್ಮ ಮುನಿಯಪ್ಪನವರು ಬೇರೆ ನಮ್ಮ ಆರ್ ಸಚಿವರು ನೆನ್ನೆ ಬೇರೆ ಒಂದು ಹೇಳಿಕೆ ಕೊಟ್ಟವರೆ ಏನು ಹೇಳಿಕೆ ಕೊಟ್ಟವರೆ ನಮಗೆ ಪತ್ರದ ಆಂಧ್ರ ತೆಲಂಗಾಣದಲ್ಲಿ ಅಕ್ಕಿ ಖರೀದಿ ಮಾಡಬೇಕು ಅಂತ ಇದ್ದು ಅಕ್ಕಿಯ ಬೆಲೆಯನ್ನು ಭಾಳ ಹೆಚ್ಚಿನ ಬೆಲೆ ಕೇಳ್ತಾ ಇದ್ದಾರೆ ನಾವು ಅಕ್ಕಿ ಕೊಡಬೇಕು ಅಂತ ಇದ್ದು ಆದರೆ ಅಕ್ಕಿ ಕೊಡಲಿಕ್ಕೆ ಬೆಲೆ ಹೆಚ್ಚಿಗೆ ಇರೋದ್ರಿಂದ ಅದಂತೂ 170 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೀವಲ್ಲ ಕೊಡ್ತೀವಿ ಈ ವರ್ಷ ಇನ್ನೆಲ್ಲಿ ನೀವು ಅಕ್ಕಿ ಖರೀದಿ ಮಾಡ್ತೀರಿ ಯಾವ ರಾಜ್ಯದಲ್ಲಿ ನಿಮಗೆ ಅಕ್ಕಿ ಕೊಡ್ತಾರೆ ಬೆಳೆನೇ ಭತ್ತವನ್ನೇ ಬೆಳೀತಕ್ಕಂಥದ್ದು ಇವತ್ತು ಕೊರತೆ ನಾವು ಕಾಣ್ತಾ ಇದ್ದೇವೆ ಇವತ್ತು ಯಾವ ಆಹಾರ ಧಾನ್ಯಗಳ ಬೆಳೆಯಲ್ಲಿ ಯಾವ ಪ್ರಮಾಣದಲ್ಲಿ ಇವತ್ತು ನಷ್ಟ ಆಗ್ತಾ ಇದೆ ಮುಂದೆ
ಹಲವಾರು ದವಸ ಧಾನ್ಯಗಳನ್ನು ಬೇರೆ ದೇಶಗಳಿಂದ ಇವತ್ತು ಆಮದು ಮಾಡಬೇಕಾದಂತ ಪರಿಸ್ಥಿತಿಗೆ ಬರ್ತಾ ಇದ್ದೇವೆ ಇದಕ್ಕೆಲ್ಲ ನಿಮ್ಮ ಮುಂದಿನ ತಯಾರಿಗಳು ಏನು ಮಾಡ್ತಾ ಇದ್ದೀರಿ ಪ್ರತಿದಿನ ಎರಡು ಕೈ ಎತ್ತಿಕೊಂಡು ನಮ್ಮನ್ನು ಎತ್ತಿ ಎತ್ತಿ ನಮ್ಮನ್ನು ಒಂದು ರೀತಿ ಬಫೂನ್ಗಳು ಮಾಡಿ ಮನೆ ಕಳಿಸಿದರು ಈ ಪಾಪ ಇಬ್ಬರು ಎತ್ತಿಕೊಂಡು ಒಂದು ಕಡೆ ಓಡಾಡ್ತಾರೆ ಪ್ರತಿದಿನ ಪತ್ರಿಕೆ ನೋಡಿದ್ರೆ ಅವರದೇ ಇರ್ತದೆ ಕೈ ಎತ್ತಿರೋದು ಇನ್ನು ಬೆಂಗಳೂರು ಮೈಸೂರು ರೋಡ್ನಲ್ಲಿ ನೋಡಿದ್ರಂತೂ ಅದು ಎಂತದೋ ಕರ್ನಾಟಕವೇ ಮಾದರಿ ನೂರು ದಿನದ ಮಾದರಿ ಅಂತ ಏನು ಉದ್ದುದ್ದ ಜಾಹೀರಾತುಗಳು ರಸ್ತೆಗಳಲ್ಲಿ ಇದೆಲ್ಲವನ್ನು ನಾನು ನೋಡ್ತಾ ಇದ್ದೇನೆ